ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ರಾಯಚೂರು ಆಕೆ ಅದೆಷ್ಟೋ ಮಕ್ಕಳನ್ನು ತಿದ್ದಿ ತೀಡಿ ಮಕ್ಕಳ ಭವಿಷ್ಯವನ್ನು ರೂಪಿಸಿದ್ದ ಶಿಕ್ಷಕಿ ಆಕೆಯ ಗಂಡ ಮಾಡಿದ ಆ ಒಂದು ತಪ್ಪಿಗೆ ಈಗ ಆ ಶಿಕ್ಷಕಿಯ ಸಾಂಸಾರಿಕ ಬದುಕೆ ಬೀದಿಪಾಲಾಗಿದೆ ಹೌದು ಹೀಗೆ ರಾಯಚೂರು ಜಿಲ್ಲೆ ದೇವದುರ್ಗ ಪಟ್ಟಣವೇ ದಂಗಾಗಿ ಹೋಗುವಂತೆ ಬಿಕ್ಕಿ ಬಿಕ್ಕಿ ಹಳುತ್ತಿರೋ ಈಕೆಯ ಹೆಸರು ಶಾಂತಾಬಾಯಿ ಇದು ದೊಡ್ಡ ಪ್ರಚಾರದ ಮಟ್ಟದಲ್ಲಿ ಪ್ರಚಾರ ಆಗಬೇಕು ಸರ್ ರಾಜ್ಯಾದ್ಯಂತ ಇದು ಪ್ರಚಾರ ಮಾಡಬೇಕು ಟಿವಿಯಲ್ಲಿ ಮಾತಾಡೋಕೆ ರೆಡಿ ಇದ್ದೀನಿ ಯಾಕಂದ್ರೆ ನಾನು ಲೀಗಲ್ ಆಗಿ ಲೀಗಲ್ ವೇಟೆಡ್ ವೈಫ್ ಇದ್ದೀನಿ ಹಾಗಾಗಿ ನಾನು ನಾವಿಬ್ಬರು ಲವ್ ಮ್ಯಾರೇಜ್ ಆಗಿದ್ದು ಗೊತ್ತಿದ್ದು ಕೂಡ ಇಲ್ಲಿವರು ಇಲ್ಲಿಗಲ್ ಆಗಿ ಇನ್ನೊಂದು ಮ್ಯಾರೇಜ್ ಮಾಡಿ ನಾನು ಮಾತ್ರ ಈ ಜಾಗ ಬಿಟ್ಟಕದಲ್ಲ ನನಗೆ ನ್ಯಾಯ ಸಿಗೋವರೆಗೂ ನಾನು ಮನೆ ಒಳಗೆ ಸೇರ್ಕೊಳ್ಳೋಕೆ ನಾನು ಎಲ್ಲಿಗೂ ಹೋಗಲ್ಲ ಮಕ್ಕಳಿಗೆ ಪಾಠ ಹೇಳಬೇಕಿದ್ದ ಟೀಚರ್ ಶಾಂತಾಬಾಯಿ ದೇವದುರ್ಗ ಪಟ್ಟಣದ ಪತಿ ಪ್ರತಾಪ್ ಮನೆ ಎದುರು ಅಬ್ಬರಿಸಿ ಬೊಬ್ಬಿರ್ದಿದ್ದಾರೆ ನನಗೆ ಗಂಡ ಬೇಕು ನನಗೆ ನ್ಯಾಯ ಕೊಡಿಸಿ ಅಂತ ಪತಿ ಪ್ರತಾಪ್ ಮನೆ ಎದುರು ಧರಣಿ ಕೂತು ನ್ಯಾಯಕ್ಕಾಗಿ ಹಂಗಲಾಚಿದ್ದಾರೆ ಈ ಬಗ್ಗೆ ಪತಿ ಪ್ರತಾಪ್ ತಂದೆ ಶಂಕರಪ್ಪ ಹೇಳೋದೇ ಬೇರೆ ನನ್ನ ಮಗ ಆಕೆಯ ಜೊತೆ ನಮಗೆ ಗೊತ್ತಿಲ್ಲದ ಹಾಗೆ ಮದುವೆಯಾಗಿದ್ದಾನೆ ನಾವು ಸಾವಿರಾರು ಜನರ ಸಮ್ಮುಖದಲ್ಲಿ ಬೇರೆ ಮದುವೆ ಮಾಡಿಸಿದ್ದೇವೆ ಆತನನ್ನು ಮನೆ ಬಿಟ್ಟು ಹೊರ ಹಾಕಿದ್ದೇವೆ ಆತ ಎಲ್ಲಿದ್ದಾನೋ ಗೊತ್ತಿಲ್ಲ ಅಂತ ಜಾರಿಕೊಳ್ಳೋ ಯತ್ನ ಮಾಡಿದ್ರು ಮಗ ಮಗನಿಗೆ ಸಂಬಂಧ ಇಲ್ಲ ಹೊರಗಾಕಿವಿ ನಮಗೆ ಹೇಳಾರ್ದ ಮದುವೆ ಮಾಡ್ಯಾರ ನಮ್ಗೆ ಗೊತ್ತು ನಾವು ಸಾವಿರ ಜನಕ್ಕೆ ಸೇರಿಸಿ ನಾವು ಸಂಪ್ರದಾಯ ಪ್ರಕಾರ ಮದುವೆ ಮಾಡಿವಿ ಆಕೆ ನಮ್ಮ ಮನೆಗೆ ಬಾಡಿಗಿದ್ಲು ಈಗ ಹೇಳಿ ಮೋಸ ಮಾಡ್ಕೇಸಿ ಈ ಥರ ಆಕೆ ಅವನಿಗೆ ಮಾಡ್ಯಾರ ನಾವು ಅವತ್ತಿಂದ ಹೊರಗಾಕಿವಿ ನಮಗೆ ಅವನಿಗೆ ಸಂಬಂಧ ಇಲ್ಲ ಮಗನ ಹೊರಗಾಕಿ ಹಾಂ ಹೊರಗಾಕಿ ನಮಗೆ ಸಂಬಂಧ ಇವ್ರದ್ದೇನಂದ್ರೆ ನಮ್ಮ ಮದುವೆ ಆದಮೇಲೆ ಕೂಡ ಇವರೆಲ್ಲರೂ ಸೇರಿ ಮಗನಿಗೆ ಇನ್ನೊಂದು ಮದುವೆ ಮಾಡ್ರಂತ ಆರೋಪ ಅದು ಡೇಟ್ ನೋಡಿ ಅದು ನಮ್ದು ಡೇಟ್ ನೋಡೋಣ ನಾವು ಮೊದಲೇ ಮದುವೆ ಮಾಡಿದ್ದಪ್ಪ ಈಕೆ ಕಂಪ್ಲೇಂಟ್ ಮಾಡಬೇಕಾಗಿತ್ತು ಅದು ಮದುವೆ ನಾವು ಮದುವೆ ಮಾಡ್ಕೊಂಡ ಮ್ಯಾಗ ಯಾಕೆ ಮಾಡ್ಕೊಂಡಿದ್ರು ಕೇಳ್ಕೇಳಿ ಅದು ಮದುವೆಕ್ಕಿಂತ ಮುಂಚೆ ಮಾಡಿದ್ರೆ ಬಂದು ನಿಂದಿಸ್ಬೇಕಾಗಿತ್ತಕ್ಕೆ ಯಾಕೆ ಅದು ಕಾಗದ ಲಗ್ನ ಪತ್ರ ಕೇಳ್ಕೇರಿ ಮದುವೆ ನಮ್ದು ಮೊದಲು ಆಗಿತ್ತಪ್ಪ ಅಂದ್ರೆ ಈಕೆ ಯಾಕೆ ಮಾಡ್ಕೊಂಡ್ರೆ ಕೇಳ್ರಿ ಅಥವಾ ಹಾ ಒಂದು ವೇಳೆ ಆಕಿ ನಮ್ ಅವ್ರ ಆದ್ಮೇಲೆ ನಮ್ದು ಆಗಿತ್ತಪ್ಪ ಅಂದ್ರೆ ಕಂಪ್ಲೇಂಟ್ ಯಾಕೆ ಮಾಡಿದ್ರೆ ಅಂತ ಕೇಳ್ರಿ ಈಗ ನಿಮ್ ಮಗಂದು ತಪ್ಪಲ್ಲ ಸರ್ ಈಗ ಈ ತರ ಮದುವೆ ತಪ್ಪ ಆಕಿ ನನ್ ಮಗನ್ ತಗೊಂಡು ಹೋಗ್ಲಿ ನಾವ್ ಯಾಕೆ ಮಾಡೋಣ ನಾವು ನನ್ಗೆ ಮಗನಿಗೆ ಸಂಬಂಧ ಇಲ್ಲ ಮಗನ್ ತಗೊಂಡು ಹೋಗ್ಲಿ ನಾವ್ ಯಾಕೆ ಮೇಡಮ್ ಮಗನ್ ಹೊರಗೆ ಹಾಕಿದ್ರಿ ನಾವ್ ಹೊರಗೆ ಹಾಕಿವಿ ನಮ್ಗೆ ಸಂಬಂಧ ಇಲ್ಲ ಮಗನ್ ತಗೊಂಡು ಹೋಗ್ರಿ ನಮ್ಗೆ ಕೇಳಿ ಮದುವೆ ಮಾಡಿ ಅವ್ರಿ ನಮ್ಗೇನ್ ಗೊತ್ತು ಇದೆಲ್ಲದರ ಮಧ್ಯೆ ನಿನ್ನೆ ನಡೆದ ಘಟನೆ ಸಂಬಂಧಿಸಿದಂತೆ ಶಾಂತಾಬಾಯಿ ದೇವದುರ್ಗ ಠಾಣೆಯಲ್ಲಿ ಪತಿ ಪ್ರತಾಪ್ ಹಾಗೂ ಆತನ ಕುಟುಂಬಸ್ಥರ ವಿರುದ್ಧ ಮತ್ತೊಂದು ಕೇಸ್ ದಾಖಲಿಸಿದ್ದಾರೆ ಇಷ್ಟೆಲ್ಲ ಅನಾಹುತವಾಗಿದ್ರೂ ಪತಿ ಪ್ರತಾಪ್ ಮಾತ್ರ ಪ್ರತ್ಯಕ್ಷನಾಗಿಲ್ಲ ನೊಂದ ಮೊದಲ ಪತ್ನಿ ಶಾಂತಾಬಾಯಿಗೆ ಕನಿಷ್ಠ ಸಮಾಧಾನ ಮಾಡೋ ಸೌಜನ್ಯವೂ ತೋರಿಸ್ತಿಲ್ಲ ಮನೆ ಹತ್ರ ಇದ್ದು ಅಂತ ಹೇಳಿದ್ರೆ ಅಂದರೆ ಅವ್ರು
ಅದೇನೇ ಇರಲಿ, ಶಿಕ್ಷಕಿ ಶಾಂತಾಬಾಯಿ ನ್ಯಾಯಕ್ಕಾಗಿ ಕಾನೂನು ಕದ ತಟ್ಟಿದ್ದು ಅಲ್ಲಿ ಮುಂದೇನಾಗುತ್ತೋ ಎಂದು ಕಾದು ನೋಡಬೇಕಿದೆ. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು.